ಸಿಎಂ ಬೊಮ್ಮಾಯಿಗೆ ಹೈಕಮಾಂಡ್ ಬುಲಾವ್ ಬಂದಿದೆ. ಬುಧವಾರ ದೆಹಲಿಗೆ ಆಗಮಿಸುವಂತೆ ಸಿಎಂ ಬೊಮ್ಮಾಯಿಗೆ ಸೂಚನೆ ನೀಡಲಾಗಿದೆ. ಚುನಾವಣೆ ಸಂಬಂಧ ಮಹತ್ವದ ಸಭೆಯಲ್ಲಿ ಸಿಎಂ ಭಾಗಿಯಾಗಲಿದ್ದಾರೆ. ಪ್ರಧಾನಿ ಮೋದಿ, ಅಮಿತ್ ಶಾ, ಜೆಪಿ ನಡ್ಡಾ ಸಮಕ್ಷಮದಲ್ಲಿ ಈ ಸಭೆ ನಡೆಯುತ್ತೆ. ಚುನಾವಣಾ ರಣತಂತ್ರ ಕುರಿತು ಒಂದಿಷ್ಟು ಚರ್ಚೆ ಮಾಡಲಾಗುತ್ತೆ. ಸಿಎಂಗೆ ಕೆಲ ಸೂಚನೆಯನ್ನ ನೀಡಲಿರುವಂತ ಹೈಕಮಾಂಡ್, ಇನ್ನೇನು ಎಲೆಕ್ಷನ್ ಸಮೀಪಿಸ್ತಾ ಇದೆ, ಇಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಯಾವೆಲ್ಲ ಸ್ಟ್ರಾಟಜೀಸ್ಗಳನ್ನು ಮಾಡಬೇಕು, ರಾಜ್ಯದಲ್ಲಿರುವಂತಹ ಮತದಾರರನ್ನ ಯಾವ ರೀತಿಯಾಗಿ ಸೆಳಿಬೇಕು, ಪಕ್ಷದಲ್ಲಿ ಏನೆಲ್ಲ ಬದಲಾವಣೆ ಆಗಬೇಕು, ಸರ್ಕಾರದಲ್ಲಿ ಏನೆಲ್ಲ ಬದಲಾವಣೆ ಆಗಬೇಕು, ಹೇಳಿಕೆಗಳು ಇನ್ಮೇಲೆ ಯಾವ ರೀತಿಯಾಗಿರಬೇಕು, ಇದೆಲ್ಲದರ ಬಗ್ಗೆ ಹೈಕಮಾಂಡ್ ಇಂದ ಇನ್ಸ್ಟ್ರಕ್ಷನ್ ಸಿಗುತ್ತೆ. ಚುನಾವಣಾ ಕೆಲಸ ಶುರುವಿಗೆ ಸೂಚಿಸುವ ಸಾಧ್ಯತೆ ಕೂಡ ಇದೆ. ಈ ಎಲೆಕ್ಷನ್ ಅಲ್ಲಿ ಯಾವ ನಾಯಕರು ಮುಂಚೂಣಿಯಲ್ಲಿರಬೇಕು, ಯಾರ್ಯಾರು ಎಲ್ಲೆಲ್ಲಿ ಪ್ರಚಾರ ಮಾಡಬೇಕು, ಇನ್ನು ಕೇಂದ್ರದ ನಾಯಕರು ಪ್ರಧಾನಿ ಮೋದಿ ಆಗಿರಬಹುದು, ನಡ್ಡಾ ಆಗಿರಬಹುದು, ಅಮಿತ್ ಶಾ ಆಗಿರಬಹುದು, ಅವರಿಗೆ ರಾಜ್ಯಕ್ಕೆ ಯಾವಾಗ ಕರೆಸ್ಕೊಳ್ಬೇಕು, ಯಾವ್ಯಾವ ಭಾಗದಲ್ಲಿ ಕರೆಸ್ಕೊಳ್ಬೇಕು, ವೀಕ್ ಇರುವಂತಹ ಪ್ರದೇಶದ ಟೋಪಿ ಕಂಪನಿಗಳ ಐಪಿಒ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ? ಬೆಸ್ಟ್ ಐಪಿಒ ಹೂಡಿಕೆ ಮಾಡಬೇಕಾ? ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಒ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ. ಬಿಜೆಪಿ ವೀಕ್ ಇರುವಂತಹ ಕ್ಷೇತ್ರಗಳಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡಬೇಕು, ಪಕ್ಷ ಸಂಘಟಿಸಬೇಕು, ಇನ್ನು ಗುಜರಾತ್ನಲ್ಲಿ ಯಾವೆಲ್ಲ ಸ್ಟ್ರಾಟಜೀಸ್ಗಳನ್ನು ಮಾಡಲಾಯಿತು, ಅದರಲ್ಲಿ ಯಾವುದನ್ನು ರಾಜ್ಯಕ್ಕೆ ಯೂಸ್ ಮಾಡ್ಕೋಬಹುದು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತೆ ಬೊಮ್ಮಾಯಿ ಅವರಿಗೆ. ಅದೇ ರೀತಿಯಾಗಿ ಚರ್ಚೆಯನ್ನು ಕೂಡ ನಡೆಸಲಾಗುತ್ತೆ. ವೀಕ್ ಇರುವಂಥ ಕ್ಷೇತ್ರದಲ್ಲಿ ತಾವು ಮಾಡಿರುವಂಥ ಪ್ರಿಪ್ರೇಷನ್ಗಳ ಬಗ್ಗೆ ಮಾಹಿತಿಯನ್ನು ಕೊಡಿ, ವರದಿಯನ್ನು ಕೊಡಿ ಅಂತ ಕೇಳುವಂತಹ ಸಾಧ್ಯತೆ ಕೂಡ ಇದೆ. ಸೊ ಹಾಗಾಗಿ ತುಂಬ ಕುತೂಹಲ ಕೆರಳಿಸಿರುವಂತಹ ಸಿಎಂ ಬೊಮ್ಮಾಯಿ ಅವರ ಈ ದೆಹಲಿ ಭೇಟಿ. ಸೊ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಯಾವೆಲ್ಲ ವಿಷಯಗಳನ್ನು ಚರ್ಚೆ ಮಾಡ್ತಾರೆ, ಯಾವೆಲ್ಲ ರಣತಂತ್ರಗಳನ್ನು ರೂಪಿಸ್ತಾರೆ, ರಾಜ್ಯಕ್ಕೆ ಮತ್ತೆ ವಾಪಸ್ ಬಂದ ನಂತರ ಯಾರಿಗೆ ಅದರ ಜವಾಬ್ದಾರಿಯನ್ನು ವಹಿಸ್ತಾರೆ, ಇನ್ನು ಸರ್ಕಾರದಲ್ಲಿ ಸಂಪುಟದಲ್ಲಿ ಏನಾದರೂ ಬದಲಾವಣೆಗಳು ಆಗಬಹುದಾ, ಇದೆಲ್ಲದರ ಬಗ್ಗೆ ಕುತೂಹಲ ಸದ್ಯಕ್ಕೆ ಇರುವಂಥದ್ದು. ಮೋದಿ, ಅಮಿತ್ ಶಾ, ನಡ್ಡಾ ಸಮಕ್ಷಮದಲ್ಲಿ ಸಭೆಯನ್ನು ನಡೆಸಲಾಗುತ್ತೆ. ಈ ಹಿಂದೆ ಸಿಎಂ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಒಬ್ಬೊಬ್ಬರೇ ನಾಯಕರನ್ನು ಅವರು ಭೇಟಿ ಮಾಡ್ತಾ ಇದ್ರು. ಜೆ ಪಿ ನಡ್ಡಾ ಅವರನ್ನು ತುಂಬ ಸಲ ಭೇಟಿ ಮಾಡಿದ್ದಾರೆ, ಆದರೆ ಅಮಿತ್ ಶಾ ಅವರಿಗೆ, ಮೋದಿ ಅವರಿಗೆ ಭೇಟಿ ಮಾಡೋದಕ್ಕೆ ಅವರಿಗೆ ಅವಕಾಶ ಸಿಗಲಿಲ್ಲ, ಸಮಯ ಕೂಡ ಸಿಗಲಿಲ್ಲ. ಸೊ ಹಾಗಾಗಿ ಇವಾಗ ಮೂರು ಜನ ನಾಯಕರು ಸಿಎಂ ಅವರನ್ನು ಭೇಟಿಯಾಗಲಿದ್ದಾರೆ. ಸೊ ಹಾಗಾಗಿ ಈ ಮೂರು ಜನ ನಾಯಕರು ಸಿಎಂ ಬೊಮ್ಮಾಯಿ ಅವರಿಗೆ ಎಲೆಕ್ಷನ್ ವಿಷಯವಾಗಿ, ರಾಜ್ಯದ ವಿಷಯವಾಗಿ ಏನೆಲ್ಲ ಹೇಳ್ತಾರೆ, ಏನೆಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಯಾವ ರೀತಿಯಾಗಿ ಸೂಚನೆಗಳನ್ನು ನೀಡ್ತಾರೆ ಅನ್ನುವಂತಹ ಕುತೂಹಲ ಸದ್ಯಕ್ಕೆ ಇದೆ. ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಮಧುಸೂದನ್, ಈ ಹಿಂದೆ ಸಿಎಂ ದೆಹಲಿಗೆ ತೆರಳಿದಂತಹ ಸಂದರ್ಭದಲ್ಲಿ ಅವರು ತುಂಬ ಸಲ ಜೆ ಪಿ ನಡ್ಡಾ ಅವರನ್ನ ಭೇಟಿ ಮಾಡಿದ್ದಾರೆ, ಆದರೆ ಪ್ರಧಾನಿ ಅವರನ್ನ, ಅಮಿತ್ ಶಾ ಅವರನ್ನ ಭೇಟಿ ಮಾಡುವಂತಹ ಅಷ್ಟೊಂದು ಅವಕಾಶಗಳು ಅವರಿಗೆ ಸಿಕ್ಕಿರಲಿಲ್ಲ. ಆದರೆ ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಹಾಗೂ ಜೆ ಪಿ ನಡ್ಡಾ ಅವರ ಸಮಕ್ಷಮದಲ್ಲಿ ಚರ್ಚೆ ನಡೆಯುತ್ತಂತೆ. ತುಂಬ ಕುತೂಹಲ ಕೆರಳಿಸಿರುವಂತಹ ಸಭೆ ಇದು, ಭೇಟಿ ಇದು. ಸೊ ಯಾವೆಲ್ಲ ವಿಷಯಗಳನ್ನು ಚರ್ಚೆ ಮಾಡಬಹುದು ಮಧು? ಸಭಾ ಪ್ರಮುಖವಾಗಿ ಕರ್ನಾಟಕ ಟಾರ್ಗೆಟ್ ಅನ್ನೋ ಒನ್ ಲೈನ್ ಅಜೆಂಡಾ ಇಟ್ಕೊಂಡು ಮುಂದ್ಬರುವಂತ 2023 ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಮತ್ತೆ ಬಿಜೆಪಿಯನ್ನ ಅಧಿಕಾರಕ್ಕೆ ಹೇಗೆ ತರಬೇಕು ಅನ್ನೋ ನಿಟ್ಟಲ್ಲಿ ಒಂದಷ್ಟು ಯೋಚನೆ ಯೋಜನೆಯನ್ನ ಹಾಕೊಳ್ಳೋ ಅಂತ ಕಾರಣಕ್ಕೋಸ್ಕರನೇ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಬುಲಾವಣೆ ಕೊಟ್ಟಿದ್ದಾರೆ. ಬುಧವಾರ ಇದೇ ಕಾರಣಕ್ಕೋಸ್ಕರ ಅವರು ನೇರವಾಗಿ ದೆಹಲಿಗೆ ಹೋಗ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತ ಜೆ ಪಿ ನಡ್ಡಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಜೊತೆಗೆ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ನಾಲ್ಕು ಮಂದಿ ಮಾತ್ರ ಈ ಒಂದು ಮೀಟಿಂಗ್ ನಲ್ಲಿ ಇರ್ತಾರೆ. ಪ್ರಮುಖವಾಗಿ ಮೀಟಿಂಗ್ ನಲ್ಲಿ ಚರ್ಚೆ ಆಗೋ ಅಂತದ್ದು ರಾಜ್ಯದಲ್ಲಿ ಇರೋ ಅಂತ ಒಂದಷ್ಟು ಸರ್ಕಾರದ ಆಡಳಿತ ವಿರೋಧಿ ಅಲೆ, ಅಂದ್ರೆ ಉದಾಹರಣೆಗೆ ಪೇ ಸಿಎಂ, ಸಿಎಂ, ಇವೆಲ್ಲ ಏನೋ ಒಂದು ಅಭಿಯಾನಗಳನ್ನ ಕಾಂಗ್ರೆಸ್ ಮಾಡಿದೆ, ಪೋಸ್ಟರ್ ಅಭಿಯಾನ, ಈ ಎಲ್ಲಾ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ನೇರವಾಗಿ ಪಿ ಎಸ್ ಐ ಅಕ್ರಮ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆ ಆಗುವಂತದ್ದಿದೆ. ಯಡಿಯೂರಪ್ಪ ಬದಲಾವಣೆ ಆದ ಬಳಿಕ ರಾಜ್ಯದಲ್ಲಿ ಆಗಿರುವಂತಹ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಚರ್ಚೆ ಆಗುತ್ತೆ. ಇನ್ನು ನೇರವಾಗಿ ಸಚಿವರ ಕಾರ್ಯವೈಖರಿ ಬಗ್ಗೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಒಂದಷ್ಟು ಮಾಹಿತಿಯನ್ನ ಸಿಎಂ ಬಸವರಾಜ ಪಡೆದುಕೊಳ್ತಾರೆ. ಇದಾದ ಬಳಿಕ ಒಂದಷ್ಟು ಸಲಹೆ ಸೂಚನೆಯನ್ನ ಮುಂಬರುವಂತಹ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಹಿನ್ನೆಲೆಯಲ್ಲಿ ನೇರವಾಗಿ ಸಿಎಂ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಿಳಿಸ್ತಾರೆ. ಈಗ ಬರ್ತಾರಂತ ಮೂಲಗಳ ಮಾಹಿತಿಯ ಪ್ರಕಾರ 14ನೇ ತಾರೀಕು ನಡೆಯೋ ಅಂತ ಸಭೆ ಏನಿದೆ ಅದು ಕೇವಲ ಸಭೆ ಅಲ್ಲ, ಹೈ ವೋಲ್ಟೇಜ್ ಮೀಟಿಂಗ್. ರಾಜ್ಯದಲ್ಲಿ ಮುಂದೆ ಎದುರಾಗುವಂತ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ಸಭೆ ಮಾಡಬೇಕು, ಸಮಾರಂಭ ಮಾಡಬೇಕು, ಟಿಕೆಟ್ ಅನ್ನ ಯಾವ ಮಾನದಂಡದ ಆಧಾರದ ಅಡಿಯಲ್ಲಿ ಹಂಚಿಕೆ
ಮಾಡಬೇಕು, ಹಿರಿಯರನ್ನ ಕ್ಯಾಬಿನೆಟ್ ನಲ್ಲಿ ಇಟ್ಕೋಬೇಕಾ ಬೇಡವಾ, ಕ್ಯಾಬಿನೆಟ್ ಪುನರ್ರಚನೆ ಮಾಡಬೇಕಾ ಅಥವಾ ಯಥಾವತ್ತಾಗಿ ಹೋಗಬೇಕಾ, ಹಾಲಿ ಖಾಲಿ ಇರುವಂತ 4-6 ಸಚಿವ ಸ್ಥಾನ ಏನ್ ಇದೆ ಅದನ್ನ ಮಾತ್ರ ಭರ್ತಿ ಮಾಡಬೇಕಾ, ಈ ಎಲ್ಲಾ ವಿಚಾರದ ಬಗ್ಗೆ ಕೂಡ ಚರ್ಚೆಯನ್ನ ಮಾಡ್ತಾರೆ. ಮತ್ತೊಂದು ಕಡೆ ನೇರವಾಗಿ ಸಂಘಟನಾತ್ಮಕವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರೇ ಮುಂದುವರಿಬೇಕು ಅಥವಾ ಅವ್ರನ್ನು ಕೂಡ ಬದಲಾವಣೆ ಮಾಡಬೇಕಾ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದಷ್ಟು ಮಾತುಕತೆಗಳು ನೇರವಾಗಿ ಆಗುವಂತದ್ದು ಇದೆ ಸಭಾ. ಧನ್ಯವಾದ ಮಧುಸೂದನ್ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.